ಕೋವಿಡ್ ಪ್ಯಾಂಡಮಿಕ್ ಏನು ದೊಡ್ಡ ಪ್ರಮಾಣದಲ್ಲಿ ಹರಡ್ತಾ ಇದೆ ಮಹಾರಾಷ್ಟ್ರವನ್ನು ಮೀರಿಸಿ ಬೆಂಗಳೂರು ಸುತ್ತಮುತ್ತ ಈ ಪ್ಯಾಂಡಮಿಕ್ ಕೋವಿಡ್ ಜಾಸ್ತಿ ಆಗ್ತಾ ಇದೆ ಈ ಬಗ್ಗೆ ನಮ್ಮ ಸಚಿವ ಸಂಪುಟದ ಸಹೋದ್ಯೋಗಿಗಳು ಮತ್ತೆ ಈ ಹಿನ್ನೆಲೆಯಲ್ಲಿ ಬಹಳ ದಿನದಿಂದ ಕೆಲಸ ಮಾಡ್ತಿರುವಂತಹ ನಮ್ಮ ಎಕ್ಸ್ಪರ್ಟ್ಸ್ ಗಳೇನಿದ್ದಾರೆ ತಜ್ಞರು ಅವರ ಜೊತೆ ಸುಸೂತ್ರವಾಗಿ ಚರ್ಚೆ ಮಾಡಿ ಕೆಲವು ನಿರ್ಧಾರಕ್ಕೆ ನಾವು ಬಂದಿದ್ದೇವೆ ಮೊದಲನೇದು ಗವರ್ಮೆಂಟ್ ಹಾಸ್ಪಿಟಲ್ಗಳಲ್ಲಿ 18ರಿಂದ 45 ವರ್ಷದವರೆಗೆ ಇರುವಂತ ಜನರಿಗೆ ವ್ಯಾಕ್ಸಿನೇಷನ್ ಅನ್ನ ಫ್ರೀ ಸಪ್ಲೈ ಮಾಡ್ತೇವೆ ಈ ಬಗ್ಗೆ ಹೆಲ್ತ್ ಡಿಪಾರ್ಟ್ಮೆಂಟ್ ರೂಪುರೇಷೆ ಏನಿರಬೇಕು ಅಂತ ನಿರ್ಧಾರ ಮಾಡ್ತಾರೆ 45 ವರ್ಷದ ಮೇಲ್ಪಟ್ಟವರಿಗೆ ಕೇಂದ್ರ ಸರ್ಕಾರ ಸಹ ಅವರು ಫ್ರೀ ವ್ಯಾಕ್ಸಿನೇಷನ್ ಕೊಡ್ತಾ ಇದ್ದಾರೆ ಈ ಕೋವಿಡ್ ತಡೆಯೋದಕ್ಕೆ ಬಿಗಿ ಕ್ರಮವನ್ನ ನಾಳೆ ರಾತ್ರಿಯಿಂದ 14 ದಿವಸ ಬಿಗಿ ಕ್ರಮ ಜಾರಿಯಲ್ಲಿರುತ್ತೆ ಇದು ಇಡೀ ರಾಜ್ಯಕ್ಕೆ ಅನ್ವಯ ಆಗುತ್ತೆ ಕೇವಲ ಬೆಂಗಳೂರಲ್ಲ ಇಡೀ ರಾಜ್ಯಕ್ಕೆ ಬೆಳಗ್ಗೆ 6ರಿಂದ 10 ಗಂಟೆವರೆಗೆ ಅಗತ್ಯ ವಸ್ತುಗಳ ಖರೀದಿಗೆ ಅವಕಾಶ ಕಲ್ಪಿಸಲಾಗಿದೆ ಬೆಳಗ್ಗೆ 10ರ ನಂತರ ಪೊಲೀಸರು ಬಂದು ತಡೆಯೋದಕ್ಕೆ ಅಡ್ಡಿ ಆತಂಕ ಮಾಡಕ್ಕೆ ಅವಕಾಶ ಕೊಡದೇನೆ ವ್ಯಾಪಾರಸ್ಥರು ಅವರಾಗೇನೆ ಬಾಗಿಲುಗಳನ್ನು ಹಾಕಬೇಕು ಯಾವುದೇ ಗೊಂದಲಕ್ಕೆ ಅವಕಾಶ ಮಾಡಿಕೊಡಬಾರದು ಅಂತ ವಿನಂತಿಯನ್ನು ಮಾಡ್ತೇನೆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಗಾರ್ಮೆಂಟ್ ನೌಕರನ್ನ ಬಿಟ್ಟು ಪ್ಲೀಸ್ ಅಂಡರ್ಲೈನ್ ಯಾಕೆಂದ್ರೆ 7-8 ಲಕ್ಷ ಜನ ಗವರ್ಮೆಂಟ್ ಫ್ಯಾಕ್ಟರಿ ಕೆಲಸ ಮಾಡ್ತಾರೆ ಪಕ್ಕಪಕ್ಕ ಕೂತು ತೊಂದರೆ ಆಗಬಾರದು ಅನ್ನೋಕ್ಕೋಸ್ಕರ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಮುಂದುವರಿಯುತ್ತೆ ಗವರ್ಮೆಂಟ್ ಬಿಟ್ಟು ಕನ್ಸ್ಟ್ರಕ್ಷನ್ ಸೆಕ್ಟರ್ ಮುಂದುವರಿಯುತ್ತೆ ಅಗ್ರಿಕಲ್ ಸೆಕ್ಟರ್ ಯಾವುದೇ ತೊಂದರೆ ಇಲ್ಲ ಮೆಡಿಕಲ್ ಎಸೆನ್ಷಿಯಲ್ ಸರ್ವಿಸ್ ಮುಂದುವರಿಯುತ್ತೆ ರಾತ್ರಿ 9 ಗಂಟೆಯಿಂದ ಬೆಳಿಗ್ಗೆ 6 ಗಂಟೆವರೆಗೆ ಈಗಿರುವಂತ ರೀತಿಯಲ್ಲೇ ಕರ್ಫ್ಯೂ ಮುಂದುವರಿಯುತ್ತೆ ಎಲ್ಲ ಜಿಲ್ಲಾಧಿಕಾರಿಗಳು ಇದರ ಬಗ್ಗೆ ಸೂಕ್ತ ಬಂದೋಬಸ್ತ್ ಮಾಡಬೇಕು ತಾಲೂಕ್ ತಹಸೀಲ್ದಾರ್ ನೋಡಲ್ ಆಫೀಸರ್ ಆಗಿ ಕೆಲಸ ಮಾಡಿ ತಾಲೂಕಲ್ಲಿ ಮತ್ತೆ ಇದು ಹರಡದಂತೆ ಬಿಗಿ ಕ್ರಮವನ್ನು ಕೈಗೊಳ್ಳಬೇಕು ಒಂದು ಇನ್ನು ಮುಂದೆ ಆಕ್ಸಿಜನ್ ಕೊರತೆ ಇರೋದಿಲ್ಲ ಆಕ್ಸಿಜನ್ ಮತ್ತು 300ರಿಂದ ಇದ್ದಂತಹದ್ದು 800 ಮೆಟ್ರಿಕ್ ಟನ್ ವರೆಗೂ ಕೇಂದ್ರ ಕೊಡೋದಕ್ಕೆ ಒಪ್ಪಿಕೊಂಡು ಈಗಾಗಲೇ ಸಪ್ಲೈ ಪ್ರಾರಂಭ ಮಾಡಿದೆ ಆದ್ರಿಂದ ಇನ್ನು ಮುಂದೆ ಆಕ್ಸಿಜನ್ ಕೊರತೆ ಇದೆ ಅಂತ ಯಾರೊಬ್ಬರು ಚಿಂತೆ ಮಾಡುವಂತ ಅಗತ್ಯ ಇಲ್ಲ ಇದಕ್ಕೆ ಕೇಂದ್ರ ಅನುಮತಿಯನ್ನು ಕೊಟ್ಟಿದೆ ಈ ಓಲ್ ಇಂಡಿಯನ್ ಮೆಡಿಸನ್ ಏನಿದೆ ಇದು 50,000 1,20,000 ಹೆಚ್ಚಿನಕ್ಕೆ ಮಾಡಿ ಕೇಂದ್ರ ಸಪ್ಲೈ ಮಾಡ್ತಾ ಇದೆ ಹೀಗಾಗಿ ಮೆಡಿಸಿನ್ ಸಪ್ಲೈ ಇರೋದಿಲ್ಲ ಸಮಸ್ಯೆ ಇರೋದಿಲ್ಲ ಆಕ್ಸಿಜನ್ ಸಮಸ್ಯೆ ಇರೋದಿಲ್ಲ ರೈತರು ಬೆಳೆದಂತ ತಮ್ಮ ಹಣ್ಣು ಹಂಪಲುಗಳು ತರಕಾರಿಗಳನ್ನ ಬೆಳಿಗ್ಗೆ 6 ಗಂಟೆಯಿಂದ 10 ಗಂಟೆವರೆಗೆ ಅವರು ವ್ಯವಹಾರ ಮಾಡ್ಕೊಳ್ಳೋಕೆ ಅವಕಾಶ ಇರುತ್ತೆ ಇದೆಲ್ಲವನ್ನು ಉಪಯೋಗ ಮಾಡಿಕೊಂಡು ಜನರು ಸಹಕರಿಸಬೇಕು ನಮ್ಮ ಮಾಧ್ಯಮದ ಸ್ನೇಹಿತರು ನಿಮಗೆ ಶಕ್ತಿ ಮೀರಿ ಸಹಕಾರವನ್ನು ನೀಡ್ತಾ ಇದ್ದೀರಾ ಬಹುಶಃ ಈ 14 ದಿವಸ ಈ ತಗೊಳ್ಳುವಂತ ಬಿಗಿ ಕ್ರಮಕ್ಕೆ ತಾವೆಲ್ಲ ಸಂಪೂರ್ಣ ಸಹಕಾರವನ್ನು ಕೊಟ್ಟರೆ ಅವಾಗ ಒಂದು ರೂಪಕ್ಕೆ ಬರುತ್ತೆ ಅನ್ನೋ ವಿಶ್ವಾಸ ನನಗಿದೆ 2 ವಾರದಲ್ಲಿ ಇದು ಕಂಟ್ರೋಲ್ ಬರಲಿಲ್ಲ ಅಂದ್ರೆ ಮತ್ತೆ ಮುಂದುವರಿಯುವಂತದ್ದು ಅನಿವಾರ್ಯ ಆಗಬಹುದು ಅದಕ್ಕೆ ರಾಜ್ಯದ ಜನ ಕಟ್ಟುನಿಟ್ಟಾಗಿ ಮಾಸ್ಕ್ ಅನ್ನು ಧರಿಸುವಂತದ್ದು ಅಂತರವನ್ನು ಕಾಯ್ದುಕೊಳ್ಳುವಂತದ್ದು ಮತ್ತೆ ಸ್ಯಾನಿಟೈಸ್ ಮಾಡಿಕೊಳ್ಳುವಂತದ್ದು ಈ ಕಡೆ ವಿಶೇಷವಾದ ಗಮನವನ್ನು ಕೊಡಬೇಕು ಅಂತ ಈ ಸಂದರ್ಭದಲ್ಲಿ
ನಾನು ರಾಜ್ಯದ ಜನತೆ ಕೈ ಜೋಡಿಸಿ ವಿನಂತಿಯನ್ನು ಮಾಡ್ತೇನೆ. ಜನ ಸಹಕಾರ ಕೊಟ್ಟರೆ ನನಗನ್ಸುತ್ತೆ ಇಡೀ ದೇಶದಲ್ಲಿಂದ ಬೇರೆ ರಾಜ್ಯಗಳಿಗಿದ್ದೀರಿ. ಈ ಕರೋನಾ ಪ್ಯಾಂಡಮಿಕ್ ಜಾಸ್ತಿ ಆಗಿರೋದ್ರಿಂದ ಅದನ್ನು ತಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ಎಲ್ಲರೂ ನೀಡಬೇಕು ಅಂತ ನಾನು ವಿನಂತಿಯನ್ನು ಮಾಡ್ತೇನೆ. ಟ್ರಾನ್ಸ್ಪೋರ್ಟೇಷನ್ ವಾಹನಗಳಿಗೆ ಯಾವುದೇ ರೀತಿಯ ತೊಂದರೆ ಆಗುತ್ತೆ? ಈ ಅಂತಾರಾಜ್ಯ ಮತ್ತು ಈ ಟ್ರಾನ್ಸ್ಪೋರ್ಟೇಷನ್ ಗೂಡ್ಸ್ ಟ್ರಾನ್ಸ್ಪೋರ್ಟೇಷನ್ಗೆ ಇಡೀ ರಾಷ್ಟ್ರದಲ್ಲೇ ಅನುಮತಿ ಕೊಟ್ಟಿದ್ದಾರೆ. ಹೀಗಾಗಿ ಯಾವುದೇ ರೀತಿ ಸಾರಿಗೆ ಬಸ್ಗಳು ಬಗ್ಗೆ ನಾನು ಹೇಳ್ತೇನೆ. ವೀಕೆಂಡ್ ಕಂಪನಿಯಲ್ಲಿ ಸಾರಿಗೆ ಬಸ್ ಎಲ್ಲ ಬಂದೇ ಇರುತ್ತೆ. ಅದೇ ತರ ಇರುತ್ತಾ ಮೆಟ್ರೋ ಬಂದೇ ಇತ್ತು, ಅದೇ ಇರುತ್ತಾ ಸಾರಿಗೆ ಇರೋದಿಲ್ಲ. ಹಾ ಸರ್, ಬಂದಂದ್ಮೇಲೆ ಸಾರಿಗೆ ಬಸ್ ಗಳಿಗೆ ಓಡಾಟ ಏನ್ ಮಾಡ್ತೀರಾ? ಜನರಿಗೆ ಓಡಾಟ ಮತ್ತೊಂದು ರಾಜ್ಯಕ್ಕೆ ಗೂಡ್ಸ್ ಸಾಗಾಟ ಮಾಡಕ್ಕೆ ಮಾಡೋಣ ಸರ್. ಗಾರ್ಮೆಂಟ್ಸ್ ನೌಕರ ಹೇಗೆ ಓಡಾಡ್ತಾರೆ ಸರ್? ಬಸ್ಸೇ ಇಲ್ಲ ಅಂತಂದ್ರೆ, ಬಸ್ಸೇ ಇಲ್ಲ ಅಂತಂದ್ರೆ ಗಾರ್ಮೆಂಟ್ಸ್ ನೌಕರ ಹೇಗೆ ಬೆಳಿಗ್ಗೆ 6 ಗಂಟೆಯಿಂದ 10 ಗಂಟೆವರೆಗೂ ಅವಕಾಶ ಇದೆ ಅಂತ ಹೇಳಿದ್ರು. ನಿತ್ಯ ವಸ್ತುಗಳನ್ನ ಕೊಂಡ್ಕೊಳ್ಳೋಕೆ ಜನಕ್ಕೆ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅದೊಂದು ರಿಲ್ಯಾಕ್ಸೇಷನ್ ಕೊಟ್ಟಿದ್ದೇವೆ. ಇನ್ ಯಾವುದೇ ರೀತಿಯಲ್ಲಿ ರಿಲ್ಯಾಕ್ಸೇಷನ್ ಕೊಟ್ಟಿಲ್ಲ. ಈಗ ಬೇರೆ ಬೇರೆ ಸೆಕ್ಟರ್ ಗಳಲ್ಲಿ ಅದು ಕೆಲಸ ಮಾಡಕ್ಕೂ ತೊಂದರೆ ಆಗಬಾರ್ದು ಅಂತ ಅದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಈ ಲಾಕ್ಡೌನ್ ಅನ್ನೋ ಪದವನ್ನ ಸರ್ಕಾರ ಬಳಸ್ತಾ ಇಲ್ವಾ? ಯಾಕಂದ್ರೆ ಶ್ರಮಿಕ ವರ್ಗ, ದುಡಿಯೋ ವರ್ಗ ಅದನ್ನು ಕೂಡ ಅಲ್ಲಿ ನೋಡ್ಬೇಕು ಅಂತ ಇಷ್ಟ ದಿನ ಹೇಳ್ತಾ ಇದ್ರಿ. ಕೋವಿಡ್ ಕರ್ಫ್ಯೂ, ಕೋವಿಡ್ ಲಾಕ್ಡೌನ್ ಅಂತ ಇನ್ನೊಂದಿಗೆ ಹೋಲಿಸಿದ ಲಾಕ್ಡೌನ್ ಆಗುತ್ತ ಅಂತ ಯಾಕೆ ಸರ್ ಪದ ಬಳಕೆ ಇಂಡೇಟ್ ಆಗ್ತಾ ಇದೆ ಸರ್ಕಾರ? ಪದ ಬಳಕೆ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ಯಾವ ಕ್ರಮಗಳನ್ನ ತೆಗೆದುಕೊಳ್ತೀವಿ ಅನ್ನೋದು ಇಂಪಾರ್ಟೆಂಟ್. ಹೀಗಾಗಿ ನಮ್ಮಲ್ಲಿ ಒಂದು ಸುದೀರ್ಘವಾಗಿ ಚರ್ಚೆ ಆದ್ಮೇಲೆ ಇಲ್ಲಿ ಜೀವನೋಪಾಯಕ್ಕೆ ಬೇಕಾಗಿರುವಂತ ದಿನನಿತ್ಯಕ್ಕೆ ತೊಂದರೆ ಆಗಬಾರದು ಅಂತ ಟೈಮಿಂಗ್ ಅನ್ನ ಕೆಲವು ಕೊಟ್ಟಿದ್ದೀವಿ, ಕೆಲವು ಎಕ್ಸೆಂಪ್ಷನ್ ಕೊಟ್ಟರೆ ಮಿಕ್ಕಿದ್ದೆಲ್ಲವೂ ಕೂಡ ನಿಷೇಧ ಆಗಿದೆ. ರಾತ್ರಿ ಕರ್ಫ್ಯೂ ಕೂಡ ಕಟ್ಟುನಿಟ್ಟಾಗಿ ಜಾರಿ ಆಗಿದೆ. ಇದು ಬಹಳ ಸ್ಪಷ್ಟವಾಗಿದೆ. ನಮ್ಮ ಮುಖ್ಯ ಕಾರ್ಯದರ್ಶಿಗಳು ಪ್ರತ್ಯೇಕವಾಗಿ ಇನ್ನೊಂದು 2-3 ಗಂಟೆಯಲ್ಲಿ ಬೇರೆ ಆದೇಶವನ್ನು ನಾವೇನೇನಿದ್ದೇನೆ ಜನದ್ರ ಬಗ್ಗೆ ಒಂದು ಗೈಡ್ಲೈನ್ಸ್ ಹಾಕಿ ಸರ್ಕಾರಿ ಆಗ್ತೇನೆ ಹೊರಡಿಸ್ತಾರೆ. ಇನ್ ಗೌರ್ಮೆಂಟ್ ಹಾಸ್ಪಿಟಲ್ ಫಾರ್ 80-45 ಇಯರ್ಸ್ ಆಲ್ ವ್ಯಾಕ್ಸಿನೇಷನ್ ವಿಲ್ ಬಿ ಗಿವನ್ ಫ್ರೀ ಆಫ್ ಕಾಸ್ಟ್. ಹೆಲ್ತ್ ಡಿಪಾರ್ಟ್ಮೆಂಟ್ ವಿಲ್ ಡ್ರಾ ಗೈಡ್ಲೈನ್ಸ್ ಸ್ಟ್ರಿಕ್ಟ್ ಮೆಜರ್ಸ್ ಟು ಕಂಟ್ರೋಲ್ ಕೋವಿಡ್ ಪ್ಯಾಂಡಮಿಕ್ ವಿಲ್ ಬಿ ಟೇಕನ್ ಫ್ರಮ್ ಟುಮಾರೋ ನೈಟ್ ಟಿಲ್ ನೆಕ್ಸ್ಟ್ 14 ಡೇಸ್. ದೇರ್ ವಿಲ್ ಬಿ ಕ್ಲೋಸ್ ಡೌನ್ ಫಾರ್ ಹೋಲ್ ಸ್ಟೇಟ್. 6 AM to 10 AM ಎಸೆನ್ಶಿಯಲ್ ಕಮಾಡಿಟಿ ಶಾಪ್ಸ್ ವಿಲ್ ಬಿ ಓಪನ್. ಆಫ್ಟರ್ 10 AM ಆಲ್ ಶಾಪ್ಸ್ ವಿಲ್ ಬಿ ಕ್ಲೋಸ್. ಅಗ್ರಿಕಲ್ಚರ್ ಸೆಕ್ಟರ್, ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್, ಎಕ್ಸೆಪ್ಟ್ ಗೌರ್ಮೆಂಟ್ ಕನ್ಸ್ಟ್ರಕ್ಷನ್ ಸೆಕ್ಟರ್ಸ್, ಮೆಡಿಕಲ್ ಅಂಡ್ ಎಸೆನ್ಷಿಯಲ್ ಸೆಕ್ಟರ್ ವಿಲ್ ಕಂಟಿನ್ಯೂ ಟು ಆಪರೇಟ್. ಆಲ್ ಡಿಸೀಸ್ ಅಂಡ್ ತಹಸೀಲ್ದಾರ್ ಟು ಟೇಕ್ ಸ್ಟ್ರಿಕ್ಟ್ ಮೆಜರ್ಸ್. ನೋ ಶಾರ್ಟೇಜ್ ಆಫ್ ಆಕ್ಸಿಜನ್. ಗೌರ್ಮೆಂಟ್ ಆಫ್ ಇಂಡಿಯಾ ಡೈಲಿ ಕೋಟಾ ಫ್ರಮ್ 300 to 800 metric tons. Regarding centers of COVID pandemic, cabinet has taken decision. After consulting expert committee also, we have discussed with expert committee also. Thank you, sir. ಎಸೆನ್ಷಿಯಲ್ ಸರ್ವಿಸ್ ಅಲ್ಲಿ ಬ್ಯಾಂಕಿಂಗ್ ಅದರ್ ಸರ್ವಿಸ್ ಎಲ್ಲ ಏನಿದೆ ಅದು ಇರ್ತದೆ. ಮತ್ತು ಪಾರ್ಸಲ್ ತೆಗೆದುಕೊಂಡು ಹೋಗೋದಕ್ಕೆ ಟೇಕ್ ಅವೇಗೆ
ಅದು ಕೂಡ ಅವಕಾಶ ಇದೆ ಹೋಮ್ ಡೆಲಿವರಿ ಇದೆಲ್ಲ ಇರುತ್ತೆ ಸರ್ ಸರ್ ಬಾರಲ್ ಬಾರ್ ಪಾರ್ಸಲ್ ಇದೆ ಸರ್ ಬಾರಲ್ಲಿ ಬಾರಲ್ಲಿ सर 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 इन सर बंगलूर विषय के बंद ಒಂದೊಂದು ವಾರ್ಡ್ ವೈಸ್ ಮೈಕ್ರೋ ಮ್ಯಾನೇಜ್ಮೆಂಟ್ಗೆ ಎಲ್ಲ ವ್ಯವಸ್ಥೆಗಳನ್ನ ಅಲ್ಲಿ